ಅಣ್ಣಮ್ಮ ಇಲ್ಲಿ ಯಾರೂ ಹೀರೋಗಳನ್ನು ಹುಟ್ಟಾಕಲ್ಲ ನಮಗೆ ನಾವೇ ಹೀರೋ ಆಗಬೇಕು ಪ್ರಿಯ ವೀಕ್ಷಕರೇ ಈ ಡೈಲಾಗ್ ಖ್ಯಾತ ಚಲನಚಿತ್ರ ನಟರಾದ ಯಶ್ರವರ ರಾಜಾ ಹುಲಿ ಚಿತ್ರದ್ದು ಇದೇ ರೀತಿ ಅವರ ಜೀವನದಲ್ಲಿ ಅವರಿಗೆ ಅವರೇ ಹೀರೋ ಆದಂತಹ ಯಶೋಗಾತೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡುತ್ತಿದ್ದೇನೆ ವೀಕ್ಷಕರೇ ಯಶ್ರವರ ಯಶೋಗಾತೆ ಹೇಗಿತ್ತು ಅವರು ಸಿನಿಮಾ ಕ್ಷೇತ್ರಕ್ಕೆ ಬಂದ ರೀತಿ ಹೇಗಿತ್ತು ಎನ್ನುವುದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸಲಿದ್ದೇನೆ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಆಕ್ಟಿವೇಷನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಕನ್ನಡದ ಖ್ಯಾತ ಚಲನಚಿತ್ರ ನಟರಾದ ಯಶ್ ರವರ ಯಶೋಗಾಥೆಗೆ ಹೋಗೋಣ ಬನ್ನಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ಯಶ್ ಹಾಗೂ ಅವರ ತಂದೆ ಮತ್ತು ತಾಯಿ ಎಷ್ಟೊಂದು ನಗು ಇದೆ ನೋಡಿ ಅವರ ಅಪ್ಪ ಅಮ್ಮರವರ ಮುಖದಲ್ಲಿ ಅಲ್ವಾ ಯಾವುದೇ ತಂದೆ ತಾಯಿಗಳು ಮಕ್ಕಳು ಯಶಸ್ಸಿನ ಉತ್ತುಂಗಕ್ಕೆ ಹೋದಾಗ ಅವ್ರಿಗೆ ಆಗ್ತಕ್ಕಂಥ ಆನಂದಕ್ಕೆ ಸಂತೋಷಕ್ಕೆ ಸಂಭ್ರಮಕ್ಕೆ ಬೆಲೆಯೇ ಕಟ್ಟಲಾಗದು ಈ ರೀತಿ ಯಶ್ರವರ ತಂದೆ ತಾಯಿ ಎಷ್ಟೊಂದು ಖುಷಿಯಲ್ಲಿ ಸಂಭ್ರಮಿಸುತ್ತಾ ಇರುವ ಕ್ಷಣ ಯಶ್ರವರು ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೇರಿದಾಗ ಪ್ರಿಯ ವೀಕ್ಷಕರೇ ಮಕ್ಕಳನ್ನು ಅವರ ಆಸಕ್ತಿಗೆ ಅನುಗುಣವಾಗಿ ಸಪೋರ್ಟ್ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ ಯಶ್ರವರ ತಂದೆ ಮತ್ತು ತಾಯಿ ಮತ್ತು ಕುಟುಂಬ ಯಶ್ರವರನ್ನು ಚಿತ್ರರಂಗಕ್ಕೆ ಕಳಿಸಲು ಇಷ್ಟವಿರಲಿಲ್ಲ ಆದರೂ ಸಹ ಯಶ್ರವರಿಗೆ ನಟನೆಯ ಬಗ್ಗೆ ತುಂಬ ಆಸಕ್ತಿ ಅವರು ಚಿತ್ರರಂಗಕ್ಕೆ ಹೇಗೆ ಬಂದರು ಎನ್ನುವುದ್ರ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಯಶ್ರವರು ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಜನಿಸಿದವರು ಹತ್ತೊಂಬತ್ತು ನೂರ ಎಂಬತ್ತಾರು ಜನವರಿ ಎಂಟರಂದು ಯಶ್ರವರು ಹತ್ತೊಂಬತ್ತು ನೂರ ಎಂಬತ್ತಾರು ಜನವರಿ ಎಂಟರಂದು ಹಾಸನ ಜಿಲ್ಲೆಯ ಭುವನಹಳ್ಳಿಯ ಅರುಣ್ ಕುಮಾರ್ ಮತ್ತು ಪುಷ್ಪ ಎಂಬುವರ ಮೊದಲ ಮಗನಾಗಿ ಜನಿಸಿದರು ಈ ಅರುಣ್ ಕುಮಾರ್ ಮತ್ತು ಪುಷ್ಪ ಎಂಬುವ ದಂಪತಿಗಳಿಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಆ ಒಂದು ಗಂಡು ಮಗುವೆ ನಮ್ಮ ಯಶ್ರವರು ಆ ನಂತರ ಯಶ್ರವರ ತಂಗಿ ಇರ್ತಾರೆ ಯಶ್ರವರ ತಂದೆ ಶ್ರೀ ಅರುಣ್ ಕುಮಾರ್ ಅವರು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಆಗಿರ್ತಾರೆ ತಾಯಿಯವರು ಗೃಹಿಣಿಯಾಗಿರ್ತಾರೆ ಯಶ್ರವರಿಗೆ ನಂದಿನಿ ಎನ್ನುವ ತಂಗಿಯೂ ಇದ್ದಾರೆ ಶ್ರೀ ಅರುಣ್ ಕುಮಾರ್ ಮತ್ತು ಪುಷ್ಪಾ ದಂಪತಿಗಳಿಗೆ ಯಶ್ ಮತ್ತು ನಂದಿನಿ ಎನ್ನುವ ಇಬ್ಬರು ಮಕ್ಕಳು ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಯಶ್ರವರ ನಾಮಕರಣದ ಹೆಸರು ನವೀನ್ ಕುಮಾರ್ ಗೌಡ ಇದು ಅವರ ನಾಮಕರಣದ ಹೆಸರು ಯಶ್ ಚಿಕ್ಕವರಿದ್ದಾಗ ಇವರ ಕುಟುಂಬ ಹಾಸನದಿಂದ ಮೈಸೂರಿನ ಪಡುವಾರಹಳ್ಳಿಗೆ ಸ್ಥಳಾಂತರವಾಯಿತು ಮೈಸೂರಿನ ಮಹಾಜನ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಣ ಪಡೆದರು ಯಶ್ರ ತಂದೆ ತಾಯಿ ಒಂದು ಉತ್ತಮ ಕಿರಾಣಿ ಅಂಗಡಿಯನ್ನು ಸಹ ಹೊಂದಿದ್ದರು ಬಿಡುವಿನ ವೇಳೆಯಲ್ಲಿ ಯಶ್ರವರು ಆ ಅಂಗಡಿಯ ಜವಾಬ್ದಾರಿಯನ್ನು ಸಹ ನೋಡಿಕೊಳ್ಳುತ್ತಿದ್ದರು ಯಶ್ರವರಿಗೆ ಬಾಲ್ಯದಿಂದಲೂ ನಟನಾಗುವ ಆಸೆ ಇತ್ತು ಆದರೆ ಅವರ ತಂದೆಯ ವಿರೋಧವಿತ್ತು ಯಶ್ರವರು ಬಾಲ್ಯದಲ್ಲಿಯೇ ಶಾಲಾ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಕಾರ್ಯಕ್ರಮಗಳಲ್ಲಿ ಕಿರುನಾಟಕಗಳಲ್ಲಿ ಯಶಸ್ವಿಯಾಗಿ ಭಾಗವಹಿಸುತ್ತಿದ್ದರು ಶಾಲೆಯಲ್ಲಿ ಶಿಕ್ಷಕರು ಸಹ ನೀನೊಬ್ಬ ಹೀರೋ ನೀನೊಬ್ಬ ನಟನಾಗುತ್ತಿ ಎಂದು ಹೇಳುತ್ತಿದ್ದರಂತೆ ಯಶ್ ರವರಿಗೆ ಆಗಲೇ ನಾನೊಬ್ಬ ಹೀರೋ ಎಂಬ ಭಾವನೆ ಚಿಗುರುಡೆಯಿತು ಪ್ರಿಯ ವೀಕ್ಷಕರೇ ಹತ್ತನೇ ತರಗತಿ ಮುಗಿದ ನಂತರ ನಟನಾ ಕ್ಷೇತ್ರಕ್ಕೆ ಪ್ರವೇಶಿಸಲು ಸಜ್ಜಾದರು ಯಶ್ ಆದರೆ ಮನೆಯವರು ಒಪ್ಪಲಿಲ್ಲ ಯಶ್ರವರು ಒಬ್ಬ ಸರ್ಕಾರಿ ಅಧಿಕಾರಿ ಆಗಬೇಕೆಂಬುದು ಅವರ ತಂದೆಯವರ ಆಸೆಯಾಗಿತ್ತು ಯಶ್ರವರು ಪಿ ಯು ಸಿ ಮುಗಿಸಿದ್ದು ಒಲ್ಲದ ಮನಸ್ಸಿನಿಂದ ಯಾಕಂದರೆ ತಂದೆ ತಾಯಿಗಳು ಒಬ್ಬ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ರು ಹಾಗಾಗಿ ವಿದ್ಯಾಭ್ಯಾಸ ಮುಂದುವರಿಸುವಂಥ ಅವ್ರು ಇದ್ದರೆ ಯಶ್ರವರಿಗೆ ಮನಸ್ಸಿಲ್ಲ ಓದಲಿಕ್ಕೆ ನಾನು ಸಿನಿಮಾ ಕ್ಷೇತ್ರಕ್ಕೆ ಹೋಗಬೇಕು ನಟನಾ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆಸೆ ಇತ್ತು ಹಾಗಾಗಿ ಯಶ್ರವರು ಪಿ ಯು ಸಿ ಮುಗಿಸಿದ್ದು ಒಲ್ಲದ ಮನಸ್ಸಿನಿಂದ ಪಿ ಯು ಸಿ ಮುಗಿದ ನಂತರ ನಟನೆ ಬೆನ್ನತ್ತಿ ಬೆಂಗಳೂರಿಗೆ ಹೊರಟು ನಿಂತರು ಯಶ್ ಆದರೆ ಮನೆಯವರು ಒಪ್ಪಲಿಲ್ಲ ಹೇಗೋ ಆಟ ಮಾಡಿ ಒಂದು ಷರತ್ತಿನ ಮೇರೆಗೆ ನಟನೆಗೆ ಒಪ್ಪಿದರು ಮನೆಯವರು ಏನಾದರೂ ಷರತ್ತು ಅಂತೇಳಿದರೆ ಒಂದು ಸಾರಿ ಕಳಿಸಿ ಕೊಡ್ತೇವೆ ನೀನೇನಾದರೂ ನಟನಾ ವೃತ್ತಿಯಿಂದ ವಿಫಲನಾಗಿ ವಾಪಸ್ಸು ಬಂದರೆ ಮತ್ತೆಂದೂ ಕಳಿಸುವುದಿಲ್ಲ ಅಂತ ಒಂದು ಷರತ್ತು ಹಾಕಿ ಕಳಿಸ್ಕೊಟ್ರು ಈ ರೀತಿ ಯಶ್ರವರು ನಟನೆಗೆ ಬೆಂಗಳೂರು ಬಸ್ ಹತ್ತಿದ್ರು ಬೆಂಗಳೂರಿಗೆ ಬಂದು ಇಳಿದ್ರು ಆಗ ಯಶ್ರವರ ಪ್ಯಾಕೆಟಲ್ಲಿದ್ದಿದ್ದು ಬರೀ ಮೂರು ನೂರು ರೂಪಾಯಿಗಳು ಮಾತ್ರ ಓನ್ಲಿ ತ್ರೀ ಹಂಡ್ರೆಡ್ ಮುನ್ನೂರು ರೂಪಾಯಿ ಮುರ್ನೂರು ರೂಪಾಯಿ ಮಾತ್ರ ಯಶ್ ಅವರ ಜೇಬಲ್ಲಿತ್ತು ಬೆಂಗಳೂರಿಗೆ ಬಂದಾಗ ಎರಡು ಸಾವಿರದ ಮೂರನೇ ಇಸ್ವಿ ಆಗ ಯಶ್ರವರಿಗೆ ವಯಸ್ಸು ಹದಿನೇಳು ವರ್ಷ ಯಶ್ ಬೆಂಗಳೂರಿಗೆ ಬಂದರು ಇವರು ಬೆಂಗಳೂರಿಗೆ ಬಂದಾಗ ಸಿನಿಮಾ ಕ್ಷೇತ್ರದಲ್ಲಿ ಯಾರು ಕೊಡ್ತಾರೆ ಅವಕಾಶಗಳು ಹಾಗಾಗಿ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು ಆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸದಲ್ಲಿ ಏನೂ ಸಂಬಳ ಇಲ್ಲ ಅಲ್ಲೊಂದು ಲಾಭ ಏನು ಅಂದರೆ ಇವ್ರಿಗೆ ಹೆಸರವರಿಗೆ ಊಟ ತಿಂಡಿ ಕೊಡ್ತಾಯಿದ್ರು ಮಲ್ಗೋಕೆ ಜಾಗ ಕೊಡ್ತಾಯಿದ್ರು ಅಷ್ಟೇ ಹಾಗಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಕ್ಕೆ ಸೇರಿಕೊಂಡ್ರು ಅದೇನಾಯ್ತು ಏನೋ ಗೊತ್ತಿಲ್ಲ ಆ ಸಿನಿಮಾ ಎರಡೇ ದಿನಕ್ಕೆ ನಿಂತೋಯ್ತು ಅಂದರೆ ಅಷ್ಟೇನು ಡೈರೆಕ್ಟ್ ಕೆಲಸನೂ ಕ್ಯಾನ್ಸಲ್ ಆಗೋಯ್ತು ಮುಂದೇನು ಮಾಡೋದು ಅಂತ ಹೇಳಿಬಿಟ್ಟು ಅವರು ಯೋಚನೆ ಮಾಡ್ತಾ ಇನ್ನೇನು ಮೈಸೂರಿಗೆ ವಾಪಸ್ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಂದು ಬಸ್ಸಿಗೆ ಕಾಯ್ತಾ ಕೂತಿರ್ತಾರೆ ಆಗ ಯೋಚನೆ ಮಾಡ್ತಾರೆ ಅವರು ಕಷ್ಟಪಡದೆ ಯಾವುದೂ ಸಿಗೋಲ್ಲ ಅಂತ ತೀರ್ಮಾನಿಸಿ ಒಂದು ನಾಟಕ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ ಒಂದು ನಾಟಕ ಕಂಪ್ನಿಯಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ ಅಂತ ಹೇಳಿ ಒಂದು ಕೆಲಸಕ್ಕೆ ಸೇರ್ಕೋತಾರೆ ಹೀಗೆ ಕೆಲವು ನಾಟಕಗಳಲ್ಲಿ ನಟಿಸುವ ಅವಕಾಶವೂ ಸಿಕ್ಕುತ್ತಲ್ಲಿ ನಾಟಕ ಕಂಪ್ನಿಯಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿದ್ದರೂ ಸಹ ಒಂದಷ್ಟು ಸಣ್ಣ ಪುಟ್ಟ ಪಾತ್ರಗಳು ಆ ನಾಟಕದಲ್ಲಿ ಅಭಿನಯಿಸಲು ಅವಕಾಶ ಸಿಕ್ಕುತ್ತೆ ಇಲ್ಲಿ ಎಷ್ಟರವರೆಗೆ ದಿನಕ್ಕೆ ಐವತ್ತು ರೂಪಾಯಿ ಸಿಕ್ತಿತ್ತು ನಾಟಕ ಕಂಪ್ನಿಗಳಲ್ಲಿ ಒಂದು ಸಾರಿ ಆ ನಾಟಕ ತಂಡ ಮುಂಬೈನಲ್ಲಿ ಒಂದು ಪ್ರೋಗ್ರಾಮ್ ಕೊಡಲಿಕ್ಕೆ ಹೋಗುತ್ತೆ ಅಲ್ಲಿ ರಿಹರ್ಸಲ್ ಮಾಡಬೇಕಾದಾಗ ಒಬ್ಬ ನಟರು ಗೈರು ಹಾಜರಾಗಿರ್ತಾರೆ ಒಬ್ಬ ನಟರು ಅದು ಬಂದಿರಲ್ಲ ಆ ರಿಹರ್ಸಲ್ಲಿ ಬಂದಿರಲ್ಲ ಆಗ ಯಶ್ರವರು ಆ ಪಾತ್ರವನ್ನು ನಾನು ನಿಭಾಯಿಸ್ತೀನಿ ಅಂತ ಕೇಳಿದಾಗ ಆ ತಂಡದ ಮುಖ್ಯಸ್ಥರು ನೀನು ನಟನಲ್ಲ ಅಂತ ಹೇಳ್ತಾರೆ ಅವರು ಬೇಡ ಅಂತ ಹೇಳ್ತಾರೆ ಆದರೂ ಸಹ ಯಶ್ರವರು ಪಟ್ಟು ಬಿಡದೆ ಇಲ್ಲ ನಾನು ಆ ಪಾತ್ರ ನಾನು ನಿಭಾಯಿಸ್ತೀನಿ ನಾನು ಮಾಡ್ತೀನಿ ನಾನು ನಟಿಸ್ತೀನಿ ಅಂತ ಹೇಳಿ ಆ ಪಾತ್ರವನ್ನು ನಟಿಸಿ ನಿಭಾಯಿಸಿದರು ಯಶಸ್ವಿಯಾಗಿ ನಿಭಾಯಿಸಿದರು ಆಗ ಆ ತಂಡದ ನಾಯಕರು ಯಶ್ರವರನ್ನು ಮೆಚ್ಚಿದರು ತುಂಬ ಚೆನ್ನಾಗಿ ನೀನು ನಟನೆ ಮಾಡಿದೆ ಅಂತ ಹೇಳಿ ಅವರು ಪ್ರಶಂಸೆ ಮಾಡ್ತಾರೆ ಇಲ್ಲಿಂದ ಶುರುವಾಯಿತು ನಟನೆ ಈ ಸಂದರ್ಭದಲ್ಲಿ ಬಿ ಎ ಪದವಿಯನ್ನು ಪಡೆದರು ಎರಡು ಸಾವಿರದ ನಾಲ್ಕರಲ್ಲಿ ಯಶ್ರವರ ಕುಟುಂಬ ಬೆಂಗಳೂರಿಗೆ ಸ್ಥಳಾಂತರವಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಉತ್ತರಾಯಣ ಎಂಬ ಧಾರಾವಾಹಿಯಲ್ಲಿ ನಟಿಸಲು ಅವಕಾಶ ಸಿಕ್ಕಿತು ಯಶ್ರವರಿಗೆ ಮೊದಲನೆಯ ಮೆಟ್ಟಿಲು ಎರಡು ಸಾವಿರದ ನಾಲ್ಕರಲ್ಲಿ ಉತ್ತರಾಯಣ ಎಂಬ ಧಾರಾವಾಹಿಯಲ್ಲಿ ನಟಿಸಲು ಅವಕಾಶ ಸಿಕ್ಕಿತು ನಂತರ ನಂದಗೋಕುಲ ಧಾರಾವಾಹಿ ಮಳೆಬಿಲ್ಲು ಧಾರಾವಾಹಿ ಸಿಲ್ಲಿಲಲ್ಲಿ ಧಾರಾವಾಹಿ ಈ ಪ್ರೀತಿ ಇಲ್ಲದ ಮೇಲೆ ಎನ್ನುವ ಧಾರಾವಾಹಿ ಈ ಎಲ್ಲ ಧಾರಾವಾಹಿಗಳಲ್ಲಿ ಯಶ್ರವರು ಯಶಸ್ವಿಯಾಗಿ ನಟಿಸಿದರು ಯಶ್ ಮತ್ತು ರಾಧಿಕಾ ಪಂಡಿತ್ರವರು ನಂದಗೋಕುಲ ಎನ್ನುವ ಧಾರಾವಾಹಿಯಲ್ಲಿ ಭೇಟಿಯಾದರು ಈ ಹೊತ್ತಿಗೆ ಯಶ್ ತಿಂಗಳಿಗೆ ಐವತ್ತು ಸಾವಿರ ಸಂಬಳ ಪಡೆಯುವಂತರಾದರು ಹೀಗಾಗಿ ಒಂದಷ್ಟು ಸ್ಟೆಪ್ಸ್ ಸಿಕ್ತು ಆನಂತರ ಎರಡು ಸಾವಿರದ ಏಳರಲ್ಲಿ ಯಶ್ರವರು ಚಿತ್ರರಂಗಕ್ಕೆ ಪ್ರವೇಶ ಪಡ್ಕೊಂಡ್ರು ಯಾವ ಸಿನಿಮಾ ಮೂಲಕ ನೋಡೋಣ ಎರಡು ಸಾವಿರದ ಏಳರಲ್ಲಿ ಜಂಬದ ಹುಡುಗಿ ಎನ್ನುವ ಸಿನಿಮಾದಲ್ಲಿ ಸಪೋರ್ಟಿಂಗ್ ಆ್ಯಕ್ಟರಾಗಿ ಆ್ಯಕ್ಟ್ ಮಾಡಿದರು ಯಶ್ರವರು ನಂತರ ಮಗ್ಗಿನ ಮನಸ್ಸು ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಜೊತೆ ನಟಿಸಿದರು ಈ ಸಿನಿಮಾದಲ್ಲಿ ಐ ಲವ್ ಯು ಸಾಂಗ್ ಇವರ ನಟನಾ ವೃತ್ತಿಯಲ್ಲಿ ತಿರುವು ತಂದುಕೊಟ್ಟಂತಹ ಹಾಡದು ಅಲ್ಲಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅಂತೇಳಿ ಫಿಲ್ಮ್ ಫೇರ್ ಅವಾರ್ಡು ಸಹ ಸಿಕ್ತು ಇಲ್ಲಿಂದ ಶುರುವಾಯಿತು ನೋಡ್ರಿ ಯಶ್ರವರ ಸಿನಿಮಾ ಜರ್ನಿ ಒಂದಾದ ನಂತರ ಒಂದಾದ ನಂತರ ಒಂದು ಸಿನಿಮಾಗಳ ಅವಕಾಶ ಸಿಕ್ಕಿದು ಎಲ್ಲ ಸಿನಿಮಾಗಳು ಯಶಸ್ವಿಯಾಗಿ ಆಯಿತು ಸಿನಿಮಾಗಳು ಹಾಗಾಗಿ ಕೊನೆಗೆ ಇವರು ಕೆ ಜಿ ಎಫ್ ಸಿನಿಮಾ ಹಂತಕ್ಕೆ ಬಂದರು ಕೆ ಜಿ ಎಫ್ ಸಿನಿಮಾ ಅಂತ ಹೇಳಿದ್ರೆ ಇಡೀ ನಮ್ಮ ರಾಜ್ಯ ದೇಶ ವಿದೇಶಗಳಲ್ಲಿ ವಿಖ್ಯಾತಿಯನ್ನು ಪಡೆದಂತಹ ಕೆ ಜಿ ಎಫ್ ಸಿನಿಮಾ ಯಶಸ್ವಿಯಾಗಿ ಮೂಡಿಬಂತು ಎರಡು ಸಾವಿರದ ಹದಿನಾರರಲ್ಲಿ ರಾಧಿಕಾ ಪಂಡಿತ್ ಜೊತೆ ಪರಸ್ಪರ ಪ್ರೀತಿಯಿಂದ ಮದುವೆ ಸಹ ಆಯಿತು ನೀವು ಸಹ ಯಶ್ ರವರ ಅಭಿಮಾನಿಗಳಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು